ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಐಡಿಯಾಸ್ ಫೋರಂ ನಾನು ವಿಜಯ ಪಾಟೀಲ್ ನಿಮಗೆಲ್ಲ ಗೊತ್ತಿದೆ ನಾನು ಆರನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ ಪಾಠಗಳನ್ನು ನಿಮ್ಮ ಮುಂದೆ ತರ್ತೀನಿ ಇವತ್ತು ಕೂಡ ನಾನು ಸಮಾಜ ವಿಜ್ಞಾನದ ಆರನೇ ಪಾಠ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಪಾಠವನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗದೆ ಇದ್ದರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯಿನ್ ಆಗ್ಬೋದು ಹೀಗೆ ಜಾಯಿನ್ ಆಗೋದರ ಮುಖಾಂತರ ನೀವು ಪಡೆಯಬಹುದಾದಂತಹ ಉಪಯೋಗಗಳು ಏನಂದರೆ ಪ್ರತಿನಿತ್ಯ ನೂರು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ ಪ್ರತಿ ವಿಡಿಯೋದ ಪಿ ಡಿ ಎಫ್ಗಳು ದಿನಪತ್ರಿಕೆಗಳು ಇತ್ತೀಚಿನ ಮಾಹಿತಿಗಳು ಅಲ್ಲಿ ಅಪ್ಲೋಡ್ ಆಗ್ತವೆ ಹಾಗೆ ನೀವು ನಿಮಗೇನಾದರೂ ಡೌಟ್ಸ್ಗಳಿದ್ರೆ ನೀವು ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ಡಿಸ್ಕಸ್ ಮಾಡಿ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಕಂಡ್ಕೋಬಹುದು ಇನ್ನು ಪಾಠ ಆರು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಪಾಠಕ್ಕಿಂತ ಮುಂಚೆ ನಾನೊಂದು ಕತೆ ಹೇಳ್ತೀನಿ ಅದು ನಿಮ್ಮ ಮನಸ್ಸನ್ನು ಮೋಟಿವೇಟ್ ಮಾಡ್ಬೋದು ಅದು ಕರುಣಾಳು ಬಾ ಬೆಳಕೆ ಪುಸ್ತಕದಲ್ಲಿರೋ ಒಂದು ಕಥೆ ಡಾಕ್ಟರ್ ಗುರುರಾಜ್ ಕರಜ್ಕಿಯವರು ಈ ಪುಸ್ತಕದ ಲೇಖಕರು ಡಾಕ್ಟರ್ ಗುರುರಾಜ್ ಕರಜ್ಕಿಯವರು ಈಗಾಗಲೇ ಕರುಣಾಳು ಬಾ ಬೆಳಕೆ ಹದಿನೈದು ಸಂಪುಟಗಳನ್ನು ಬಿಡುಗಡೆ ಮಾಡಿದ್ದಾರೆ ಅವರು ಬಹಳ ಪರಿಣಾಮಕಾರಿಯಾಗಿ ಜನರ ಮನಸ್ಸಿಗೆ ಮುಟ್ಟುವಂತೆ ಯಾವುದಾದರೂ ವಿಷಯವನ್ನು ಕಥೆಯ ರೂಪದಲ್ಲಿ ಹೇಳ್ತಾರೆ ಹಾಗೆ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಕಥೆ ಕರುನಾಳು ಬೆಳಕೆ ಭಾಗ ಒಂಬತ್ತರಿಂದ ಮನಸ್ಸಿನ ಬೀಗ ಸಾಧನೆಯ ಬೀಗದ ಕೈ ಮನಸ್ಸು ಅಂತ ಇದು ಗುರುರಾಜ್ ಅವರ ಒಂದು ಕತೆ ಕತೆಗೆ ಬರೋಣ ಭತೃಹರಿ ಬೃಹತ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ತಾನು ತನ್ನ ಹೆಂಡತಿ ಮಾಡಿದ ಮೋಸವನ್ನ ಅರಿತು ತನ್ನ ಸಿಂಹಾಸನವನ್ನ ಬಿಟ್ಟು ವೈರಾಗಿ ಆಗ್ತಾನೆ ಮನೆಯನ್ನು ತೊರೆಯೋದು ಸುಲಭ ಅಧಿಕಾರ ತ್ಯಜಿಸೋದು ಕಷ್ಟ ಆದರೆ ಮನಸ್ಸನ್ನು ತೊರೆಯೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಹೇಗೆ ಅಂದರೆ ಈ ರಾಜ ಉದಾಹರಣೆ ಆಗ್ತಾನೆ ರಾಜ್ಯ ತೊರೆದ ಮೇಲೆ ಒಬ್ಬ ಸಾಮಾನ್ಯನಾಗಿ ಒಂದು ಮಾರ್ಕೆಟ್ಗೆ ರಾಜ ತೆರಳ್ತಾನೆ ಅಲ್ಲಿ ಬಹಳಷ್ಟು ಜನ ಒಂದು ಅಂಗಡಿ ಮುಂದೆ ನೆರೆದಿರುತ್ತೆ ಆ ಅಂಗಡಿ ಯಾವುದಾಗಿರುತ್ತೆ ಅಂದರೆ ಅದು ಸಿಹಿ ತಿಂಡಿಗಳನ್ನು ಮಾಡಿ ಮಾರುವಂತಹ ಅಂಗಡಿಯಾಗಿರುತ್ತೆ ಅಲ್ಲಿ ತಿಂಡಿಯನ್ನು ಪಡೆದು ಹೊರಗೆ ಬಂದಂತಹ ಜನ ಆ ತಿಂಡಿಯನ್ನು ಹೊಗಳ್ತಿರ್ತಾರೆ ಅದನ್ನೆಲ್ಲ ನೋಡಿ ರಾಜನಿಗೆ ಏನು ಅನಿಸುತ್ತೆ ನಾನು ಆ ತಿಂಡಿನ ತಿನ್ಬೌದಲ್ಲ ಅಂತ ಹೋಗ್ತಾನೆ ಕ್ಯೂನಲ್ಲಿ ನಿಲ್ತಾನೆ ತನ್ನ ಪಾಳಿ ಬಂದ ನಂತರ ತಿಂಡಿನ ಕೇಳ್ತಾನೆ ಆಗ ವ್ಯಾಪಾರಿ ದುಡ್ಡನ್ನು ಕೇಳಿದಾಗ ಇವನಿಗೆ ಆಶ್ಚರ್ಯ ಆಗುತ್ತೆ ದುಡ್ಡಾ ಅವನಿಗೆ ಯಾವತ್ತು ದುಡ್ಡನ್ನು ಕೊಟ್ಟು ಕೊಂಡುಕೊಂಡು ತಿಂದ ಅಭ್ಯಾಸವೇ ಇರಲ್ಲ ಆ ಪ್ರಮೇಯ ಅವನಿಗೆ ಬಂದೇ ಇರಲ್ಲ ಅವನು ದೊಡ್ಡ ಆಗಿರ್ತಾನೆ ಆದರೆ ಈಗ ಅವನು ವೈರಾಗಿ ಅವನ ಹತ್ರ ದುಡ್ಡಿರಲ್ಲ ಆದರೆ ತಿಂಡಿನ ತಿನ್ನುವಂಥ ಆಗಿರುತ್ತೆ ಅದಕ್ಕೆ ಕೇಳ್ತಾನೆ ಹಣವನ್ನು ಯಾರು ಕೊಡ್ತಾರೆ ನಾನು ಅದನ್ನು ಹೇಗೆ ಪಡಿಬಹುದು ಅಂತ ವ್ಯಾಪಾರಿನ ಕೇಳಿದಾಗ ಆ ವ್ಯಾಪಾರಿ ಹೇಳ್ತಾನೆ ಊರ ಹೊರಗೆ ಕೆರೆ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಹೋಗಿ ಕೆಲಸ ಮಾಡು ನಿನ್ನ ಕೆಲಸದ ಪ್ರತಿಯಾಗಿ ಅವರು ಹಣ ಕೊಡ್ತಾರೆ ಬಂದು ತಿಂಡಿ ತೊಗೊಂಡು ಹೋಗು ಅಂತ ಹೇಳ್ತಾನೆ ಆಗ ರಾಜ ಓಡ್ತಾನೆ ದಿನವಿಡೀ ಕೆಲಸ ಮಾಡಿ ಸಂಜೆ ಹೊತ್ತಿಗೆ ಸ್ವಲ್ಪ ದುಡ್ಡು ಸಂಪಾದನೆ ಆಗುತ್ತೆ ಬರ್ತಾನೆ ತಿಂಡಿ ತಗೋತಾನೆ ಆ ಹಣಕ್ಕೆ ಬೇಕಾದಷ್ಟು ಮಿಠಾಯಿಗಳನ್ನು ಕೊಂಡ್ಕೊಂಡು ಹೋಗಿ ನದಿ ನದಿ ತೀರಕ್ಕೆ ಹೋಗ್ತಾನೆ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಬಂದು ತಿಂಡಿ ತಿನ್ನಕ್ಕೆ ಕೂರ್ತಾನೆ ಆಗ ಅವನ ಮನಸ್ಸು ಕೇಳುತ್ತೆ ಹುಚ್ಚ ಎಲ್ಲದರಿಂದ ಮುಕ್ತಾಗಿ ಚಕ್ರವರ್ತಿಯ ಸಿಂಹಾಸನವನ್ನು ತೊರೆದೆ ಬೃಹತ್ ಐಶ್ವರ್ಯವನ್ನು ಬಿಟ್ಟೆ ಸುಂದರವಾದ ಹೆಂಡತಿ ಅಪರಿಮಿತವಾದ ಅಧಿಕಾರ ಎಲ್ಲವನ್ನು ಬಿಟ್ಟು ಬಂದೆ ಆದರೆ ಈ ಮಿಠಾಯಿಯ ರುಚಿಯಲ್ಲಿ ಸಿಕ್ಕಿಬಿದ್ದೀಯಲ್ಲ ಒಂದು ಇಡೀ ಮಿಠಾಯಿಯ ಆಸೆಗೆ ಇಡೀ ದೇಹವನ್ನು ಶ್ರಮಿಸಿ ಇಡೀ ದಿನ ದುಡಿದು ಸೋತಿಯಲ್ಲ ನೀನು ಬಿಟ್ಟಿದ್ದು ಏನು ನಿನ್ನ ಮನಸ್ಸು ನಿನ್ನ ನಿಗ್ರಹದಲ್ಲಿ ಇದೆಯಾ ಅಂತ ಪ್ರಶ್ನಿಸುತ್ತೆ ಆಗ ರಾಜನಿಗೆ ನಾಚಿಕೆ ಆಗುತ್ತೆ ಒಂದೊಂದಾಗಿ ಮಿಠಾಯಿಗಳನ್ನು ನದಿಗೆ ಎಸೀತಾ ಬರ್ತಾನೆ ಪ್ರತಿ ಮಿಠಾಯಿಯನ್ನು ಎಸೆಯುವಾಗಲೂ ಸಹ ಮನಸ್ಸು ಹೇಳ್ತಿರುತ್ತೆ ಇನ್ನೊಂಥರ ಹೇಳ್ತಿರುತ್ತೆ ಒಂದು ಮಿಠಾಯಿನಾದರೂ ನಾನು ತಿನ್ಬೋದಾಗಿತ್ತಲ್ಲ ಅಂತ ಆದರೆ ರಾಜ ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮಿಠಾಯಿಗಳನ್ನು ನದಿಗೆ ಎಸಿತಾನೆ ಆಗ ಕಡೆಯದಾಗಿ ಎಲ್ಲ ಮಿಠಾಯಿಗಳನ್ನು ಎಸೆದಾದ ನಂತರ ಅವನಿಗೆ ತನ್ನ ಮನಸ್ಸನ್ನು ನಿಗ್ರಹಿಸಿದಂಥ ಸ್ವಲ್ಪ ಸಂತೋಷ ಆಗುತ್ತೆ ಇದರಿಂದ ನಾವು ಏನು ತಿಳ್ಕೊಬೋದು ಈ ಕಥೆಯ ಮೂಲಕ ನಾವು ಏನನ್ನು ತಿಳ್ಕೊಬೋದು ಅಂದರೆ ಏನನ್ನಾದರೂ ಮಾಡ್ಬೋದು ಆದರೆ ಮನಸ್ಸನ್ನು ನಿಲ್ಸೋದಿದೆಯಲ್ಲ ಅದು ಬಹಳ ಕಷ್ಟ ಮನುಷ್ಯನ ಬಂಧನಕ್ಕೆ ಬಿಡುಗಡೆಗೆ ಮನಸ್ಸೇ ಕಾರಣ ಆಗಿರುತ್ತೆ ಅದು ಬೀಗಕ್ಕೆ ಬೀಗದ ಕೈ ಇದ್ದ ಹಾಗೆ ಹೇಗೆ ಬೀಗಕ್ಕೆ ಬೀಗದ ಕೈ ಇರುತ್ತೋ ಹಾಗೆ ಮನುಷ್ಯನಿಗೆ ಮನಸ್ಸು ಕೂಡ ಬೀಗ ಹಾಕೋದಕ್ಕೂ ತೆಗಿಯೋದಕ್ಕೂ ಕೀಲಿಕಾಯಿ ಒಂದೇ ಎಡಕ್ಕೆ ತಿರುಗಿಸಿದ್ರೆ ಕೀಲಿ ಬಂದಾಗುತ್ತೆ ಅದನ್ನೇ ಬಲಕ್ಕೆ ತಿರುಗಿಸಿದ್ರೆ ಬೀಗ ಓಪನ್ ಆಗುತ್ತೆ ಹಾಗೆ ಮನಸ್ಸನ್ನು ನಿಗ್ರಹಿಸಲು ಸಾಧ್ಯವಾದರೆ ಸಾಧನೆ ಸಿದ್ಧ ಆಗತ್ತೆ ಅದನ್ನು ಸಡಲ್ಬಿಟ್ರೆ ಮಾಡಿದ ಸಾಧನೆ ಎಲ್ಲ ವ್ಯರ್ಥ ಆಗುತ್ತೆ ಮನಸ್ಸನ್ನು ನಾವು ಬಲು ಎಚ್ಚರದಿಂದ ನೋಡ್ಕೋಬೇಕು ಇದು ಈ ಕತೆಯ ಮೂಲಾರ್ಥ ವಿದ್ಯಾರ್ಥಿಗಳಾಗಲಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರಾಗಲಿ ಮನಸ್ಸನ್ನ ಬೇರೆ ಕಡೆಗೆ ಕೆಟ್ಟ ವಿಚಾರಗಳ ಕಡೆಗೆ ಸಡಲ್ ಬಿಡದೆ ಕೇಂದ್ರೀಕರಿಸೋದ್ರಿಂದ ತನ್ನ ಗುರಿ ಎಡೆಗೆ ಕೇಂದ್ರೀಕರಿಸೋದ್ರಿಂದ ಮಾತ್ರ ಸಾಧನೆ ಸಾಧ್ಯ ಸಾಧನೆಗೆ ಮನಸ್ಸು ಒಳಿತಾನ ಬಯಸಬೇಕು ಹಾಗೆ ನಾವು ಮನಸ್ಸನ್ನು ನಿಗ್ರಹದಲ್ಲಿಟ್ಕೋಬೇಕು ಅನ್ನೋದು ಈ ಕತೆಯ ಮೂಲಾರ್ಥ ಕತೆ ಇಷ್ಟ ಆಯ್ತಾ ಇನ್ನು ಪಾಠಕ್ಕೆ ಬರೋಣ ಆರನೇ ತರಗತಿಯ ಆರನೇ ಪಾಠ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇವರ ಇದರ ಸ್ಥಾಪಕ ಕ್ರೈಸ್ತ ಧರ್ಮದ ಸ್ಥಾಪಕ ಏಸು ಕ್ರಿಸ್ತ ಜೀಸಸ್ ಕ್ರೈಸ್ಟ್ ಅಂತ ಅವರನ್ನು ಕರಿಬೋದು ಜೀಸಸ್ ಅಂದರೆ ಕನ್ನಡದಲ್ಲಿ ಏಸು ಕ್ರೈಸ್ಟ್ ಅಂದರೆ ಕನ್ನಡದಲ್ಲಿ ರಕ್ಷಕ ಅಂತ ಅರ್ಥ ಕ್ರೈಸ್ತ ಧರ್ಮದ ಸ್ಥಾಪಕರಾದಂತಹ ಏಸು ಕ್ರಿಸ್ತರು ಹಲವಾರು ಬೋಧನೆಗಳನ್ನು ಮಾಡಿದ್ದಾರೆ ಈ ಬೋಧನೆಗಳನ್ನೆಲ್ಲ ಒಂದು ಗ್ರಂಥ ರೂಪದಲ್ಲಿ ನೀಡ್ತಾರೆ ಅದನ್ನು ಕ್ರೈಸ್ತ ಧರ್ಮದ ಮೂಲ ಗ್ರಂಥ ಅಂತ ಕರೀತಾರೆ ಅದು ಬೈಬಲ್ ಕ್ರೈಸ್ತ ಧರ್ಮದ ಮೂಲ ಗ್ರಂಥ ಬೈಬಲ್ ಇನ್ನು ಕ್ರೈಸ್ತ ಧರ್ಮದ ಸ್ಥಾಪಕರಾದಂತಹ ಯೇಸು ಕ್ರಿಸ್ತರ ಜೀವನವನ್ನು ನೋಡೋದಾದರೆ ಅವರು ಬೆತ್ಲೆಹಮ್ ಅನ್ನೋ ಸ್ಥಳದಲ್ಲಿ ಜನಿಸ್ತಾರೆ ಈಗಿನ ಜೆರುಸಲಂ ಪಕ್ಕದ ಒಂದು ಚಿಕ್ಕಪಟ್ಟಣ ಅದು ಇಂದಿನ ಇಸ್ರೇಲ್ನ ಜೂಡಿಯ ಅವರ ತಾಯಿ ಮೇರಿ ಹೀಗೆ ಯೇಸು ಕ್ರಿಸ್ತರು ಕಥೆಯ ಮುಖಾಂತರ ಅವರು ಹಲವಾರು ಬೋಧನೆಗಳನ್ನು ಜನರಿಗೆ ಮಾಡ್ತಾರೆ ಅವರು ಜನರಿಗೆ ಪರಿಣಾಮಕಾರಿಯಾಗಿ ಮನಸ್ಸಲ್ಲಿ ಉಳಿತಾರೆ ಅವರು ಕ್ರೈಸ್ತ ಧರ್ಮಗಳನ್ನು ಅನುಸರಿಸೋ ಜನರಿಗೆ ಬೋಧನೆಗಳನ್ನು ಮಾಡ್ತಿರ್ತಾರೆ ಅವರ ಕೆಲವು ಬೋಧನೆಗಳು ಇಲ್ಲಿವೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಬೇಕು ಒಂದು ಕೆನೆಗೆ ಹೊಡೆದ್ರೆ ಮತ್ತೊಂದು ಕೆನೆಯನ್ನು ತೋರಿಸಿ ಇವರು ಹಿಂಸೆಯನ್ನು ವಿರೋಧಿಸ್ ವಿರೋಧಿಸ್ತಿದ್ರು ಹಾಗೆ ಮಾನವ ಸೇವೆಯೇ ದೇವರ ಸೇವೆ ಅಂತ ಅವರು ಹೋದರು ಅವರು ಹಲವಾರು ರೋಗಿಗಳನ್ನು ಶುಶ್ರೂಷೆ ಮಾಡ್ತಿದ್ರು ಹೀಗೆ ಯೇಸು ಕ್ರಿಸ್ತನ ಬೋಧನೆಗಳು ಎಲ್ಲರಿಗೂ ಇಷ್ಟ ಆದವು ಹಾಗೆ ಹೇಗೆ ಇವರ ಅನುಯಾಯಿಗಳು ಜಾಸ್ತಿ ಆದರೂ ಹಾಗೆ ಅವರ ವಿರೋಧಿಗಳು ಜಾಸ್ತಿ ಆದರೂ ಕ್ರಮೇಣ ಯೇಸು ಕ್ರಿಸ್ತರು ಒಬ್ಬ ದೇಶದ್ರೋಹಿ ಅಂತ ಅವರನ್ನ ಶಿಲುಬೆಗೆ ಏರಿಸ್ತಾರೆ ಆಗಿನ ಕಾಲದಲ್ಲಿ ಅಪರಾಧಿಗಳಿಗೆ ಕೊಡುವ ಶಿಕ್ಷೆ ಶಿಲುಬೆಗೆ ಏರಿಸೋದು ಹಾಗೆ ಇವರ ನಂತರ ಇಟಲಿಯ ರೋಮ್ ನಗರ ಕ್ರೈಸ್ತರ ಮೂಲ ಕೇಂದ್ರವಾಗಿ ಮಾರ್ಪಾಡಾಯಿತು ಹಾಗೆ ಪೋಪ್ ಧರ್ಮಗುರುಗಳು ಅವರ ಬೋಧನೆಗಳನ್ನ ಪ್ರಚಾರ ಮಾಡ್ತಾ ಸಾಗಿದ್ರು ಕ್ರೈಸ್ತ ಧರ್ಮ ಹಲವಾರು ದೇಶಗಳ ದೇಶಗಳಲ್ಲಿ ವಿಸ್ತರಣೆ ಹೊಂತ ಹೋಯಿತು ಇನ್ನು ಇಸ್ಲಾಂ ಧರ್ಮಕ್ಕೆ ಬಂದರೆ ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಬ್ ಪೈಗಂಬರ್ ಅವರು ಅರಬ್ನ ಮೆಕ್ಕಾದಲ್ಲಿ ಜನಿಸಿದರು ಅವರ ಅವರು ಅವರ ತಂದೆ ಅಬ್ದುಲ್ಲಾ ಮತ್ತು ತಾಯಿ ಅಮೀನಾ ಅಂತ ಹೀಗೆ ಪೈಗಂಬರ್ ಅಂದರೆ ದೇವರ ಸಂದೇಶ ಸಾರುವವರು ಅಂತ ಅವಾಗ ಅವರನ್ನು ಪ್ರವಾದಿಗಳು ಅಂತಲೂ ಕರಿಬಹುದು ಅವರ ಜನ್ಮಸ್ಥಳವನ್ನು ಮೆಕ್ಕಾದ ಕಾಬಾ ಯಾತ್ರಾ ಸ್ಥಳ ಆಗಿದೆ ಹಾಗೆ ಅವರು ಅವರ ಬೆಳೀತಾ ಬೆಳೀತಾ ಅವರು ಚಿಕ್ಕಪ್ಪನ ಜೊತೆ ಏನು ಮಾಡಿದ್ರು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ರು ಹೀಗೆ ವ್ಯಾಪಾರ ಮಾಡ್ತಾ ಮಾಡ್ತಾ ಅಮೀನಾ ಅನ್ನುವಂಥ ಒಬ್ಬ ಧನಿಕರು ಅಂದರೆ ಒಬ್ಬರ ಶ್ರೀಮಂತ ವಿಧವೇ ಅವರನ್ನು ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸ್ಕೋತಾರೆ ಹಾಗೆ ಅವರ ಪ್ರಾಮಾಣಿಕತೆ ಅವರ ಸರಳತೆಯನ್ನು ನೋಡಿ ಅಮೀನಾರವರು ಅವರು ಮೊಹಮ್ಮದ್ ಪೈಗಂಬರ್ ಅವರನ್ನು ಮದುವೆ ಆಗ್ತಾರೆ ನಲವತ್ತು ವಯಸ್ಸಿನಲ್ಲಿಯೇ ಅವರು ಧ್ಯಾನ ಪ್ರಾರ್ಥನೆಯಲ್ಲಿ ಮಗ್ನರಾಗ್ತಾರೆ ಹಾಗೆ ಅವರು ದೇವರ ಸಂದೇಶಗಳನ್ನು ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಅವರು ಪ್ರಚಾರ ಮಾಡಿದ ಬೋಧನೆಗಳೇ ಇಂದಿನ ಕುರಾನ್ನಲ್ಲಿ ಲಿಖಿತವಾಗಿವೆ ಅದು ಇಸ್ಲಾಮಿಕ್ ಧರ್ಮದ ಮೂಲ ಗ್ರಂಥ ಇಸ್ಲಾಂ ಧರ್ಮದ ಮೂಲ ಗ್ರಂಥ ಕುರಾನ್ ಅದು ಅರೇಬಿಕ್ ಭಾಷೆಯಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಇಸ್ಲಾಂ ಅಂದರೆ ಶರಣಾಗತಿ ಮುಸ್ಲಿಂ ಅಂದರೆ ದೇವರಿಗೆ ಶರಣಾದವರು ಅಂತ ಅರ್ಥ ಹೇಗೆ ಮೊಹಮ್ಮದ್ ಪೈಗಂಬರ್ ಅವರ ಬೋಧನೆಗಳು ಎಲ್ಲ ಎಲ್ಲರಲ್ಲೂ ಸಕಾರಾತ್ಮಕ ಯೋಚನೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ವೋ ಹಾಗೆ ಅವರ ವಿರೋಧಿಗಳು ಜಾಸ್ತಿ ಆದರು ಎಲ್ಲಿ ಅನ್ಯಾಯಗಳು ಜಾಸ್ತಿ ಆದರೂ ಅಲ್ಲಿ ವಿರೋಧಿಗಳು ಮೊಹಮ್ಮದ್ ಪೈಗಂಬರರಿಗೆ ಜಾಸ್ತಿ ಆದವು ಆದ್ದರಿಂದ ಅವರು ಮೆಕ್ಕಾದಿಂದ ಮೆದ್ ಮದೀನಾಕ್ಕೆ ಸ್ಥಳಾಂತರ ಆದರು ಹೀಗೆ ಅವರು ಮೆಕ್ಕಾದಿಂದ ಮದೀನಾಕ್ಕೆ ಹೋದಂಥ ವರ್ಷ ಮುಸ್ಲಿಮರಿಗೆ ಹಿಜಿರೀಶಕ್ಕೆ ಆರಂಭ ಆಯಿತು ಅಲ್ಲಿ ಮದೀನಾದಲ್ಲಿ ಇವರನ್ನು ಸ್ವಾಗತಿಸಿದ್ರು ಇವರ ಬೋಧನೆಗಳನ್ನು ಅವರು ಕೇಳಿದ್ರು ಅದರಿಂದ ಅವರು ಆಕರ್ಷಿತರಾದರು ಇನ್ನು ಅವರ ಬೋಧನೆಗಳು ಕೆಲವೊಂದು ಬೋಧನೆಗಳು ಇಲ್ಲಿವೆ ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕ ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಸಲ್ಲಿಸಬೇಕು ಜೀವಮಾನದಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆ ಮಾಡಬೇಕು ಅಂತ ಈ ಬೋ ಕುರಾನ್ನಲ್ಲಿ ಹೇಳಿದೆ ಇವು ಇವೆಲ್ಲವೂ ಮೊಹಮ್ಮದ್ ಪೈಗಂಬರರು ನೀಡಿದಂತಹ ಸಂದೇಶ ಇವು ಇವನ್ನ ಅವರು ದೇವರ ಸಂದೇಶ ಅಂತ ಪ್ರಚಾರ ಮಾಡಿದ್ರು ಈ ಪಾಠದಿಂದ ನಾವು ಏನನ್ನೆಲ್ಲ ಕಲ್ತ್ವಿ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಅವರ ಅದರ ಸ್ಥಾಪಕರು ಮತ್ತು ಆ ಸ್ಥಾಪಕರ ಜೀವನ ಮತ್ತು ಅವರ ಬೋಧನೆಗಳು ಇದು ಸಣ್ಣ ಪಾಠ ಆದ್ರಿಂದ ಈ ಪ್ರಶ್ನೆಗಳಿಗೆ ನಾನು ಆಪ್ಷನ್ಸ್ಗಳನ್ನು ನೀಡಿಲ್ಲ ಇಲ್ಲಿ ಎರಡೇ ಕ್ವಶನ್ಸ್ಗಳನ್ನು ಕೇಳಿದ್ದೀನಿ ಈ ಪ್ರಶ್ನೆಗಳಿಗೆ ಪ್ಲೀಸ್ ಉತ್ತರ ನೀಡಿ ಕಮೆಂಟ್ ಮಾಡೋದರ ಮೂಲಕ ಉತ್ತರ ನೀಡಿ ಕ್ರೈಸ್ತ ಧರ್ಮದ ಅಥವಾ ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು ಮತ್ತು ಇಸ್ಲಾಂ ಪದದ ಅರ್ಥ ಏನು ಈ ವಿಡಿಯೋಗಳನ್ನು ನೋಡೋದ್ರ ಮುಖಾಂತರ ನೀವು ಈ ಉತ್ತರನ ಸಲೀಸಾಗಿ ಕೊಡ್ಬೋದು ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು